ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂದೀಪ್ ಮಹಾಜನ್ ಅಂತ. ನಾನು ಯು ಪಿ ಎಸ್ ಸಿ ಮಾಸ್ಟರ್ ಟ್ರೈನರ್ ಆಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಪಾಠ ಮಾಡ್ತೀನಿ. ಜಿಯೋಗ್ರಫಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತು ಸ್ಟೂಡೆಂಟ್ಸ್ ಯಾವ ರೀತಿ ಯು ಪಿ ಎಸ್ ಸಿ ತಯಾರಿ ಮಾಡಬೇಕು ಅಂತ ಹೇಳಿ ಮೆಂಟರ್ಶಿಪ್ ಅನ್ನು ಕೂಡ ಕೊಡ್ತೀನಿ. ಸೊ ಈಗ ಈ ವಿಡಿಯೋದ ಮೇನ್ ಉದ್ದೇಶ ಏನು ಅಂತ ಅಂದರೆ, ಹೋದ ವರ್ಷ ನಾವು ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಉಚಿತವಾಗಿ ಸ್ಕಾಲರ್ಶಿಪ್ ಟೆಸ್ಟ್ ಅನ್ನು ಕೊಟ್ಟು ಆ ಸ್ಕಾಲರ್ಶಿಪ್ ಟೆಸ್ಟ್ ಬರೆದ ಹುಡುಗರಲ್ಲಿ ಯಾರು ಯಾರಿಗೆ ಒಳ್ಳೆ ಒಳ್ಳೆ ಮಾರ್ಕ್ಸ್ ಬಂದಿತ್ತು, ಒಳ್ಳೆ ಅಂಕಗಳು ಬಂದಿದ್ವು, ಆ ಹುಡುಗರಿಗೆ ಸ್ಕಾಲರ್ಶಿಪ್ ಕೊಟ್ಟು ಮೈಸೂರಿನಲ್ಲಿ ಅವರಿಗೆ ಸ್ಪೆಷಲ್ ಆಗಿ ಟ್ರೈನಿಂಗ್ ಮಾಡಿ ಅವರು ಈಗ ಎಕ್ಸಾಮ್ ತಗೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಅದೇ ರೀತಿ ಈ ವರ್ಷ ಕೂಡ, ಹೋದ ವರ್ಷ ನಮಗೆ ಆಲ್ಮೋಸ್ಟ್ ಅಪ್ಲಿಕೇಶನ್ಸು 1000 ಮೇಲ್ ಬಂದು ಎಕ್ಸಾಮ್ಸ್ ಬರೆದು ನಾವೊಂದು 200-300 ಸ್ಟೂಡೆಂಟ್ಸ್ಗೆ ಮೈಸೂರಿನಲ್ಲಿ ಇದ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೊಟ್ಟು ಇಂಡಿಯಾದಲ್ಲಿರೋ ಬೆಸ್ಟ್ ಫ್ಯಾಕಲ್ಟೀಸ್ನೆಲ್ಲ ಕರ್ಕೊಂಡು ಬಂದು, ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ನ ಕರ್ಕೊಂಡು ಬಂದು ನಾವು ಪಾಠ ಮಾಡಿ ಅವರಿಗೆ ಎಕ್ಸಾಮ್ಗೆ ಯಾವ ರೀತಿ ತರಬೇತಿ ಕೊಡಬೇಕು, ಡೆಲ್ಲಿ ಆಗಲಿ, ಹೈದರಾಬಾದ್ ಆಗಲಿ, ಬ್ಯಾಂಗ್ಳೂರಲ್ಲಾಗಲಿ, ಎಲ್ಲೆಲ್ಲಿ ನಮಗೆ ಒಳ್ಳೆ ಒಳ್ಳೆ ಫ್ಯಾಕಲ್ಟೀಸ್ ಇದ್ದಾರೋ ಅಂತಹ ಫ್ಯಾಕಲ್ಟೀಸ್ನ ಕರ್ಕೊಂಡು ಬಂದು ಪಾಠ ಮಾಡಿಸಿ ನಾವು ಅವರನ್ನು ರೆಡಿ ಮಾಡಿ ಈಗ ಎಕ್ಸಾಮ್ ಬರೋರಿಲ್ಲ. ಸೊ ಈ ಕೊರೋನಾ ವೈರಸ್ ಇದರಿಂದ ಯಾವಾಗ ಎಕ್ಸಾಮ್ ಇರುತ್ತೋ ಅವಾಗ ಅವರು ರೆಡಿಯಾಗಿ ಬರೆದು ನಮ್ಗೆ ಒಳ್ಳೆ ಮಾರ್ಕ್ಸನ್ನು ತೊಗೊಂಡು ಬರ್ತಾರೆ ಅಂತ ಹೇಳಿ ನಾವು ಆಶಿಸ್ತೀವಿ. ಆದರೆ ಕೆಲವರು ಹೋದ ವರ್ಷ ಈ ಸ್ಕಾಲರ್ಶಿಪ್ಪಲ್ಲಿ ಒಳ್ಳೆ ಮಾರ್ಕ್ಸ್ ಬರದು ಅವರು ಈ ಉಚಿತ ತರಬೇತಿ ಅನ್ನೋದಕ್ಕಿಂತ ಇಲ್ಲಿ ನಾವು ಕೆಲವೊಂದು ಫಿಕ್ಸ್ಡ್ ಡಿಪಾಸಿಟ್ಸನ್ನು ತಗೊಂಡು ನೀವೇನಾದರೂ ಪ್ರಿಲಿಮ್ಸ್ ಪಾಸ್ ಆದರೆ ನಿಮಗೆ ಆ ಹಣವನ್ನು ಸಂಪೂರ್ಣವಾಗಿ ಹಿಂದೆ ಕೊಡಲಿಕ್ಕೂ ಕೂಡ ನಾವು ಯೋಚನೆ ಮಾಡಿದ್ದೀವಿ. ಸೊ ಈಗ ಈ ವಿಡಿಯೋನಲ್ಲಿ ನೆಕ್ಸ್ಟ್ ನಾವು ಈ ಅಕಾಡೆಮಿಕ್ ಇಯರಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ 2021ಗೆ ಯಾವ ರೀತಿ ತಯಾರಿ ಆಗಬೇಕು, ಅದೇ ಟೈಮ್ನಲ್ಲಿ ನಿಮಗೆ ನಮ್ಮ ಕಡೆಯಿಂದ ಅಂದರೆ ಮೈಸೂರಿನ ನವೋದಯ ಫೌಂಡೇಶನ್ ಕಡೆಯಿಂದ ಏನೇನು ವ್ಯವಸ್ಥೆಗಳನ್ನು ನಾವು ಕೊಡ್ತಿದ್ದೀವಿ ಅಂತ ಹೇಳಲಿಕ್ಕೆ ಈ ವಿಡಿಯೋನ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರೂ ನಾವು May 3rd week ಅಥವಾ June 2nd weekಲ್ಲಿ ನಿಮ್ಮ ನಿಮ್ಮ ಪ್ಲೇಸಸ್ಗೆ ಬಂದು, ಅದು ಧಾರವಾಡ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಮಂಗಳೂರಾಗಿರ್ಬೋದು, ಬೆಂಗಳೂರಾಗಿರ್ಬೋದು, ಬೇರೆ ಬೇರೆ ಕಡೆ ಬಂದು ಸ್ಕಾಲರ್ಶಿಪ್ ಎಕ್ಸಾಮ್ ಕೊಟ್ಟು ಆ ಸ್ಕಾಲರ್ಶಿಪ್ ಎಕ್ಸಾಮಲ್ಲಿ ಯಾರು ಒಳ್ಳೆ ಮಾರ್ಕ್ಸ್ ತಂದಿರ್ತಾರೋ ಆ ತರಹದ ಹುಡುಗರನ್ನು ನಾವು ಮೈಸೂರಿಗೆ ಕರ್ಕೊಂಡು ಹೋಗಿ ಮೈಸೂರಿನಲ್ಲಿ ಅವರಿಗೆ ನಾವು ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಕೊಟ್ಟು ಆ ಹಾಸ್ಟೆಲ್ ಫೀಸು ಬೇರೆ ಬೇರೆ ಹುಡುಗರು ಬೇರೆ ಬೇರೆ ಕಡೆಯಿಂದ ಬಂದಾಗ ಅವರಿಗೆ ಅವರದೇ ಆದಂತಹ ಕೆಲವೊಂದು ಸೌಲಭ್ಯಗಳನ್ನ ಕೇಳ್ತಾರೆ. ಅದನ್ನೆಲ್ಲ ಒದಗಿಸಿ ಸ್ಟಡಿ ರೂಮ್ಸ್ ಅಂತ ಕೂಡ ನಾವು ಇಟ್ಟಿದ್ದೀವಿ. ಸೊ ಕ್ಲಾಸ್ ಆದಮೇಲೆ ನೀವು ಆ ಸ್ಟಡಿ ರೂಮಲ್ಲಿ ಓದಿಕೊಂಡು ಮತ್ತೆ ರೂಮಲ್ಲಿ ಮಲ್ಕೊಳ್ಳೋ ಹಾಗೆ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲದನ್ನು ನಾವು ಮಾಡ್ತೀವಿ. ಸೊ ಒಂದು ವರ್ಷ ನಿಮಗೆ ಏನೇನು ಬೇಕೋ ಪ್ರತಿಯೊಂದನ್ನು ಮೈಸೂರಿನಲ್ಲಿ ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ನವೋದಯ ಫೌಂಡೇಶನ್ ಹೆಡ್ ಆಗಿರುವಂತಹ ರವಿ ಸರ್ ಅವರು ತುಂಬ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಈ ವಿಡಿಯೋ ಮೂಲಕ ನಾನು ನಿಮಗೆ ಹೇಳೋದೇನು ಅಂದರೆ, ಈ ವಿಡಿಯೋ ಎಂಡಲ್ಲಿ ನಿಮಗೆ ಒಂದು ವೆಬ್ಸೈಟ್ ಅಡ್ರೆಸ್ ಕೊಡ್ತಾರೆ. ಆ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಆ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ. ಫಿಲ್ಮ್ ಮಾಡಿ ನಿಮಗೆ ಯಾವ್ಯಾವ ಪ್ಲೇಸಸ್ಸಲ್ಲಿ ಎಕ್ಸಾಮ್ ಬೇಕು ಅಂತ ಕೂಡ ಬರೆದ್ರೆ, ಬೈ ಚಾನ್ಸ್ ನಾವು ನಿಮಗೆ ನಿಮ್ಮ ಊರಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಲಿಲ್ಲ ಅಂತ ನಂಬರ್ಸ್ ಜಾಸ್ತಿ ಇದ್ದರೆ
ಎಲ್ಲ ಹುಡುಗರನ್ನು ಸೇರಿಸಿ ಒಂದು ಕಡೆ ಸ್ಕಾಲರ್ಶಿಪ್ ಟೆಸ್ಟ್ ಅನ್ನು ಕೊಟ್ಟು ನಿಮ್ಮನ್ನ ಮೈಸೂರಿನಲ್ಲಿ ನಾವು ತರಬೇತಿ ಕೊಡ್ತೀವಿ. ಈಗ ಈ ಸೆಲೆಕ್ಷನ್ ಆದಮೇಲೆ ಒಂದು ಇಂಟರ್ವ್ಯೂ ಕೂಡ ಇರುತ್ತೆ. ಇದೆಲ್ಲ ಏನಕ್ಕೆ ಮಾಡ್ತಿರೋದು ಅಂತ ಅಂದರೆ, ಇಂಡಿಯಾನಲ್ಲಿರೋ ಬೆಸ್ಟ್ ಫ್ಯಾಕಲ್ಟೀಸ್ ಅನ್ನ, ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಅನ್ನ, ಮೆಂಟರ್ಸ್ ಅನ್ನ ಕರ್ಕೊಂಡು ಬಂದು ನಾವು ನಿಮಗೆ ಟ್ರೈನಿಂಗ್ ಕೊಟ್ಟಾಗ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂತಹ ಸ್ಟೂಡೆಂಟ್ಸ್ ನಮಗೆ ಬೇಕು. ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ರಿಸಲ್ಟ್ಸ್ ನೀವು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಕೆ ಪಿ ಎಸ್ ಸಿ ಆಗಿರಲಿ, ಪೊಲೀಸ್ ಆಗಿರಲಿ, ಯಾವುದೇ ಒಂದು ಕರ್ನಾಟಕ ಗವರ್ನಮೆಂಟ್ ಎಕ್ಸಾಮ್ಸಲ್ಲಿ ನಮ್ಮ ಹುಡುಗರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಇವತ್ತು ಒಳ್ಳೆ ಒಳ್ಳೆ ಪೊಸಿಷನ್ಸಲ್ಲಿ ಇದ್ದಾರೆ. ಅದೇ ರೀತಿ ನೆಕ್ಸ್ಟ್ ಬರೋ ಹುಡುಗರಿಗೂ ನಾವು ಬೆಸ್ಟ್ ಕ್ವಾಲಿಟಿನ ಕಡಿಮೆ ದರದಲ್ಲಿ ಕೊಡಬೇಕು ಅಂತ ಅಂದಾಗ ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳದೆ ಇರುವಂತಹ ಸ್ಟೂಡೆಂಟ್ಸ್ ನಮಗೆ ಬೇಕು. ಇಲ್ಲಿ ಒಂದು ಸತಿ ನೀವು ಮೈಸೂರಿಗೆ ಬಂದ ಮೇಲೆ ಸುಮಾರು ಜನಕ್ಕೆ ಯು ಪಿ ಎಸ್ ಸಿ ಅಂದರೆ ಏನು ಅಂತ ಐಡಿಯಾ ಇರಲ್ಲ. ಅದೇ ಅಲ್ಲದೆ ನೀವು ಬೇರೆ ಬೇರೆ ಬ್ಯಾಕ್ಗ್ರೌಂಡ್ಸಿಂದ ಬರ್ತೀರ. ಕೆಲವರು ಮೆಡಿಸಿನ್ ಓದಿರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಸೈನ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು. ಒಬ್ಬೊಬ್ಬರಿಗೂ ಒಂದೊಂದು ಸಬ್ಜೆಕ್ಟ್ ಕಷ್ಟ ಇರುತ್ತೆ, ಒಂದೊಂದು ಸಬ್ಜೆಕ್ಟ್ ಈಸಿ ಇರುತ್ತೆ. ಸೊ ನಾವೊಂದು 3 ತಿಂಗಳ ಕಾಲ ನಿಮಗೆ ಕೇವಲ ಎನ್ ಸಿ ಆರ್ ಟಿ ಬುಕ್ಸ್ ಅನ್ನ ಯಾವ ರೀತಿ ಓದಬೇಕು, ನ್ಯೂಸ್ ಪೇಪರ್ ಹೇಗೆ ಓದಬೇಕು, ಹೇಗೆ ನೋಟ್ಸ್ ಮಾಡ್ಕೋಬೇಕು, ಈ ರೀತಿ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ನಾವು ಈ ಅಕಾಡೆಮಿಕ್ ಇಯರ್ ಅಲ್ಲಿ 3 ತಿಂಗಳು ಕೆಲವೊಂದು ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಜೊತೆ ನಿಮಗೆ ಬೇಸಿಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿಸಿ ಮತ್ತೆ ನಿಮಗೆ ಪಾಠ ಸ್ಟಾರ್ಟ್ ಮಾಡ್ತೀವಿ. ಇದು ನಾವು ಯಾಕೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದರೆ, ಡೆಲ್ಲಿಯಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ಹೈದರಾಬಾದಲ್ಲಾಗಿರ್ಬೋದು, ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗೆ ನೀವು ಹೋದ ತಕ್ಷಣ ಅವರು ನಿಮಗೆ ಮಾಡೋದೇನು, ಕ್ಲಾಸ್ ಸ್ಟಾರ್ಟ್ ಮಾಡ್ಬೋದು. ನೀವು ಪ್ರಿಪೇರ್ ಆಗಿಲ್ಲ ಅಂತ ಅಂದಾಗ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಬಂದು ಪಾಠ ಮಾಡಿದರೆ ನಿಮಗೆ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋ ಒಂದು ಪ್ರಜ್ಞೆ ಇರಲ್ಲ. ಅದು ಇಲ್ಲದೇ ಇದ್ದಾಗ ಎಷ್ಟು ಕೋಚಿಂಗ್ ಅಟೆಂಡ್ ಮಾಡಿದ್ರು ವೇಸ್ಟ್ ಆಗುತ್ತೆ. ಸೊ ಈಗ ಇದು ಆಲ್ರೆಡಿ ಏಪ್ರಿಲ್, ಈ ವರ್ಷ ಎಕ್ಸಾಮ್ ಬರೀಬೇಕು ಅಂತ ಸುಮಾರು ಜನ ಹುಡುಗರು ನಮ್ಮನ್ನು ಬಂದು ಭೇಟಿ ಆದಾಗ ಅವ್ರು ಹೇಳೋದು ನಮಗೆ, ಸರ್ ಇನ್ನಾವಾಗ ಎನ್ ಸಿ ಆರ್ ಟಿ ಸಿ ಓದಿಲ್ಲ, ನಮಗಿನ್ನೂ ಆ ಬೇಸಿಕ್ ಕ್ಲಾರಿಟಿ ಇಲ್ಲ, ಪಾಠ ಕೇಳಿದ್ದೀನಿ ಅಂತ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸಿಂದ ಬಂದು ಹೇಳ್ತಿರ್ತಾರೆ. ಇದನ್ನ ನವೋದಯ ಫೌಂಡೇಶನ್ ಹೆಡ್ ಆದಂತಹ ರವಿ ಸರ್ ಅವರು ನಾವು ಚರ್ಚೆ ಮಾಡಿ ಕರ್ನಾಟಕದ ಹುಡುಗರು ಈ ಯು ಪಿ ಎಸ್ ಸಿ ಎಕ್ಸಾಮ್ ಆಗಲಿ ಕೆ ಪಿ ಎಸ್ ಸಿ ಎಕ್ಸಾಮ್ ಆಗಲಿ ಯಾವುದರಲ್ಲಾದರೂ ಫಸ್ಟ್ ಬರಬೇಕು ಅಂತ ಅಂದರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಅಂದರೆ ಅವರಿಗೆ ಬೇಸಿಕ್ಸ್ ಮುಖ್ಯ. ಯಾವಾಗ ನಾವು ಬೇಸಿಕ್ಸ್ ಅವರನ್ನು ಸ್ಟ್ರಾಂಗ್ ಮಾಡ್ತೀವೋ ಆ ಟೈಮಲ್ಲಿ ನಾವು ಯಾವುದೇ ಒಂದು ಎಕ್ಸಾಮ್ ಕೊಟ್ಟರು ಆ ಹುಡುಗರು ಪಾಸ್ ಆಗೋದು ಈಸಿ ಆಗುತ್ತೆ. ಈ ಯೋಜನೆ ಮಾಡಿ ಈ ಸರಿ 3 ತಿಂಗಳ ಕಾಲ ಕೇವಲ ನ್ಯೂಸ್ ಪೇಪರ್ ಎನ್ ಸಿ ಆರ್ ಟಿ ಸಿ ಮಾತ್ರನೇ ನಿಮಗೆ ಫೋಕಸ್ ಇಟ್ಕೊಂಡು ನಾವು ಈ ಅಕಾಡೆಮಿಕ್ ಅನ್ನು ನಡೆಸಬೇಕು ಅಂತಿದ್ದೀವಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದಲ್ಲಿ, ಈಗ ಕೊರೋನಾ ವೈರಸ್ ಇವೆಲ್ಲ ಇರೋದರಿಂದ ಜಾಬ್ಸ್ ಹೇಗಿರುತ್ತೆ ಏನು ಅಂತ ನಮಗೊಂದು ಐಡಿಯಾ ಇಲ್ಲ, ಆದರೆ ಗವರ್ನಮೆಂಟು ಖಂಡಿತವಾಗಲೂ ಕೆಲವೊಂದು ಪೋಸ್ಟ್ಗಳನ್ನ ರಿಲೀಸ್ ಮಾಡ್ತಾರೆ. ಆ ಪೋಸ್ಟ್ಗಳು ರಿಲೀಸ್ ಮಾಡೋ ಅಷ್ಟೊತ್ತಿಗೆ ನೀವು ತರಬೇತಿ ಹೊಂದಿ ಕರೆಕ್ಟಾಗಿ ಪ್ರಿಪೇರ್ ಆಗಿದ್ದರೆ ಅವರು ರಿಲೀಸ್ ಮಾಡಿದಾಗ ನೋಟಿಫಿಕೇಶನ್ ಬಂದ ಕೂಡಲೇ ಎಕ್ಸಾಮ್ ಬರೆದು ನೀವು ಚೆನ್ನಾಗಿ ಪ್ರಿಪೇರ್ ಆಗಬಹುದು. ಸೊ ಎಕ್ಸಾಮಿನೇಷನ್ ಡೇಟ್ ನಾವು ಮೇ 3ನೇ ವಾರ ಅಂತ ಅಂದ್ಕೊಂಡಿದ್ವಿ. ಈಗ ಈ ಕೊರೋನಾ ವೈರಸ್ ಇಂದ ಯಾವಾಗಿರುತ್ತೋ ಏನು, ಯಾವ ಲಾಕ್ಡೌನ್ ಯಾವಾಗ ತೆಗೀತಾರೆ ಏನು ಅಂತ ನಮಗೆ ಐಡಿಯಾ ಇಲ್ಲ. ಒಂದು ಸತಿ ಆ ಲಾಕ್ಡೌನ್ ತೆಗೆದ ತಕ್ಷಣ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಮೈಸೂರಿನಲ್ಲಿ ಅತ್ಯುತ್ತಮವಾದಂತಹ ಒಂದು ತರಬೇತಿಯನ್ನು ಕೊಡೋದಕ್ಕೆ ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾನು ಹೈದರಾಬಾದಲ್ಲಿ ಪಾಠ ಮಾಡ್ತಿದ್ದರೂ ಮೈಸೂರಿಗೆ ಬಂದು ಪಾಠ ಮಾಡಿ ಪರ್ಸನಲ್ ಆಗಿ ಈ ಅಕಾಡೆಮಿಕ್ ಇಯರ್ನಲ್ಲಿ ಮೆಂಟರ್ಶಿಪ್ ಕೊಟ್ಟು ಹುಡುಗರಿಗೆ ಏನಾದರೂ ಡೌಟ್ಸ್ ಇದ್ದರೂ
ನಾನು ಅದನ್ನ ಕ್ಲಾರಿಫೈ ಮಾಡ್ತೀನಿ ನನ್ನ ಕಡೆಯಿಂದ. ಪ್ರತಿಯೊ ಟೆಕ್ನಾಲಜಿ ಎಷ್ಟು ಬೆಳೆದಿದೆಯೋ ಅಷ್ಟನ್ನ ನಾವು ಉಪಯೋಗ ಮಾಡಿಕೊಂಡ್ರೆ ಈ ಟೈಮ್ನಲ್ಲಿ ನಿಮ್ಮೆಲ್ಲರಿಗೂ ಸಹಾಯ ಆಗ್ಬೋದು ಅಂತ ಆಶಿಸ್ತಿದ್ದೀವಿ. ಸೊ ಅಪ್ಲಿಕೇಶನ್ ಫಾರ್ಮ್ ಆದಷ್ಟು ಬೇಗ ಫಿಲ್ ಮಾಡಿ, ಬಿಕಾಸ್ ಎಕ್ಸಾಮ್ ನಾವು ಕೊಡಬೇಕಂತ ಅಂದ್ರೂ ನಾವು ಇರೋ ಒಂದು 200 ಸ್ಟೂಡೆಂಟ್ಸ್ಗೆ ಅಥವಾ 300 ಸ್ಟೂಡೆಂಟ್ಸ್ಗೆ ಸುಮಾರು ಟೆಸ್ಟ್ಗಳನ್ನ ಕೊಡಲಿಕ್ಕಾಗಲ್ಲ. ಆದ್ದರಿಂದ ಆದಷ್ಟು ಬೇಗನೆ ಈ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ, ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾದರೆ ನಾವು ನಮ್ಮ ಪ್ರಿಪರೇಷನ್ಸ್ನ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಫಾರ್ ಯುವರ್ ಪೇಷನ್ಸ್.